ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟ್ರಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮೆಲ್ಲರ ಕೋಚರ್ ನಿಮ್ಮೆಲ್ಲರ ಪ್ರೋತ್ಸಾಹದಿಂದಾಗಿ ಇವತ್ತು ನಮ್ಮ ಚಾನಲ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ನ ಹೊಂದಿರೋದು ಒಂದು ವಿಶೇಷವಾದಂಥ ಸಂಗತಿ ಇದೇ ರೀತಿ ಜಿ ಪಿ ಎಸ್ ಸಂಬಂಧಪಟ್ಟಂತೆ ಅದರಲ್ಲೂ ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ ಜೊತೆಗೆ ಸ್ನೇಹಿತರೆ ಮೋಸ್ಟ್ ಟಾರ್ಗೆಟ್ ಮಾಡಿದಂಥ ಕ್ವಶನ್ಸ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ ಆಲ್ರೆಡಿ ಈಗಾಗಲೇ ಇಲಾಖೆಯಲ್ಲಿ ಏನು ಕೊಟ್ಟಿದ್ದಲ್ಲ ಪ್ರಶ್ನೆಗಳು ಅವೆಲ್ಲ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ಅವುಗಳನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ ನಾನು ಗರ್ವದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದನ್ನು ಯಾಕೆ ಸೊ ಒಂದು ಟಾಪಿಕ್ ಅನ್ನು ಕೊಡಲಿ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಾ ಇದ್ದಾವೆ ನೆನಪಿಟ್ಕೊರಿ ಅವು ಶಿಕ್ಷಕರಿಗೆ ಗೊತ್ತಿರಲೇಬೇಕಾದ ಯಾವುದಾದ್ರೂ ಒಂದು ಟಾಪಿಕ್ ಇದೆ ಅಂತ ತಿಳ್ಕೊರಿ ಆ ಟಾಪಿಕ್ನಲ್ಲಿ ಆ ಶಿಕ್ಷಕರಿಗೆ ಇರಬೇಕಾದಂಥ ಸಾಮರ್ಥ್ಯ ಕನಿಷ್ಠದಾದರೂ ಇರಲೇಬೇಕಾಗುತ್ತೆ ಒಂದು ವಿಜ್ಞಾನ ತಗೋ ಒಂದು ಮ್ಯಾಥ್ಸ್ ತಗೋರಿ ರೈಟ್ ಸೊ ಆ ಟಾಪಿಕ್ ಕೂಡಲೇ ಶಿಕ್ಷಕರಿಗೆ ಆ ಟಾಪಿಕ್ ಬಗ್ಗೆ ಇಷ್ಟ ಆದರೂ ಒಂದು ಸಿಂಪಲ್ ನಾಲೆಜ್ ಇರಲೇಬೇಕು ಸೊ ಒಂದು ಇಂಪಾರ್ಟೆಂಟ್ ಮಕ್ಕಳ ನಾಲೆಜ್ ಬೇರೆ ಶಿಕ್ಷಕರ ನಾಲೆಜ್ ಬೇರೆ ಇದನ್ನು ಗಮನಿಸಬೇಕಲ್ಲಿ ಕ್ವಷನ್ ಸುಮ್ ಸುಮ್ಮನೆ ಅಲ್ಲ ಸ್ನೇಹಿತರೆ ಇಲ್ಲಿ ಕ್ವಶನ್ಸ್ಗಳನ್ನ ತೆಗೆಯೋದು ಕೊಡೋದು ಸುಮ್ ಸುಮ್ಮನೆ ಅಲ್ಲ ಕ್ವಶನ್ಸ್ಗಳನ್ನ ಹೆಂಗೆ ತೆಗಿತಾರಪ್ಪ ಅಂದರೆ ಎರಡು ರೀತಿ ಸ್ಟೂಡೆಂಟ್ ಕ್ವಶನ್ಸ್ಗಳೇ ಬೇರೆ ಇರ್ತವೆ ಟೀಚರ್ಸ್ ಗೆಸ್ ಮಾಡ್ತಕ್ಕಂಥ ಕ್ವಶನ್ಸ್ಗಳೇ ಬೇರೆ ಇರ್ತವೆ ತಾವಿದ ತಲೆ ತಲೆಯಲ್ಲಿ ವಿಚಾರ ಇದೆ ತೀತಾ ಸೊ ಅಂಥ ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಮ್ಮ ಚಾನಲ್ ಕೈ ಇದೆ ಸೊ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಹೇಳಿದಂಥ ಎಲ್ಲ ಕ್ವಶನ್ಸ್ಗಳು ಈಗಾಗಲೇ ಮಾಡಲ್ ಕ್ವೆಶನ್ ಪೇಪರ್ನಲ್ಲಿ ಒಂದು ವಿಶೇಷ ಸಂಗತಿ ಜೊತೆಗೆ ಸ್ನೇಹಿತರೆ ಮುಂದೆ ಬರ್ತಕ್ಕಂಥ ಮೇ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಹಿತ ನಮ್ಮ ಪರೀಕ್ಷೆ ಪರೀಕ್ಷೆಯಲ್ಲಿನ ನಮ್ಮ ಕ್ವೆನ್ಸ್ಗಳು ಬರಬೇಕನ್ನೋದೇ ನಮ್ಮದೊಂದು ಹಠ ಇದೆ ಛಲ ಇದೆ ಬಂದೇ ಬರ್ತೇವೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಒನ್ ಟ್ವೆಂಟಿ ಫೈವ್ ಪ್ಲಸ್ ಅಂಕಗಳು ನಮ್ಮ ಒಂದು ಚಾನಲ್ ಮೂಲಕ ನಿಮಗೆ ಸಿಗ್ತಾ ಇದ್ದಾವೆ ನೆನ್ಪಿಟ್ಕೊರಿ ಆಯ್ತಾ ಆ ರೀತಿ ನಾವು ನಿಮಗೆ ಕ್ವಶನ್ ಪ್ರಾಕ್ ಪ್ರಾಕ್ಟೀಸ್ಗಳನ್ನ ಕೊಡ್ತಾ ಇದ್ದೇವೆ ಸೊ ಪ್ರತಿದಿನ ನೆನ್ಪಿಟ್ಕೊರಿ ಸ್ನೇಹಿತರೆ ಐತಾ ಸೊ ಅವುಗಳನ್ನು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ನಿಮಗೊಂದು ವಿಶೇಷ ಸಂಗತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸೊ ಪ್ರತಿದಿನ ನಿಮಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಸಿರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಲ್ಟಿಪಲ್ ಚಾಯ್ಸ್ ಅಲ್ಲ ರೀ ನಮಗೆ ಬೇಕಾಗಿರೋದು ಕಾನ್ಸೆಪ್ಟ್ ಕ್ಲಿಯರ್ ಸೆಷನ್ಸ್ ರೈಟ್ ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ಲಿಯರ್ ಸೆಷನನ್ನು ನಾವೇನು ಮಾಡ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾವೆ ಸೊ ಪ್ರತಿದಿನ ನಿಮಗೇನು ಮಾಡ್ತಾನಪ್ಪ ಅಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಕೆಲವೊಂದು ಕಾನ್ಸೆಪ್ಟ್ಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಆದ್ಮೇಲೆ ರೈಟ್ ಎಸ್ ಬನ್ನಿ ಇವತ್ತಿನ ಮೊದಲನೇ ಒಂದು ಕಾನ್ಸೆಪ್ಟನ್ನು ನಾವು ತೆಗೆದೋಣ ಸೊ ದಟ್ ಈಸ್ ಯಾವಪ್ಪ ಅಂದ್ರೆ ಆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಜೀವ ವಿಜ್ಞಾನವನ್ನು ಯಾರು ಸ್ಟಡಿ ಮಾಡ್ತಾ ಇದ್ದಾರಲ್ಲ ಸೊ ಅವರಿಗಾಗಿರ್ಬೋದು ಅಥವಾ ಪಿ ಸಿ ಎಮ್ ಐ ಎಲ್ಲರಿಗೂ ಇದಾವೆ ನೆನಪಿಟ್ಟುಕೊರಿ ರೈಟ್ ಸೊ ಹಾಗಾದ್ರೆ ಆ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ ಸೊ ದಟ್ ಈಸ್ ಯಾವತ್ತಪ್ಪ ಅಂದ್ರೆ ಸಾಮ್ರಾಜ್ಯಗಳು ಅದೊಂದು ಬರ್ತಾ ಇದ್ದಾವೆ ರೈಟ್ ಸೊ ಜೀವಿಗಳ ಸಾಮ್ರಾಜ್ಯಗಳು ರೈಟ್ ಸೊ ಈ ಜೀವಿಗಳ ಸಾಮ್ರಾಜ್ಯಗಳ ಬಗ್ಗೆ ನಾವು ಇಲ್ಲಿ ಏನು ಮಾಡ್ದವಪ್ಪ ಅಂದ್ರೆ ಸೊ ಒಂದೊಂದಾಗಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಾನು ನಿಮ್ಮ ಜೊತೆಗೆ ಏನು ಮಾಡ್ತಾ ಇದ್ದೇನೆ ಚರ್ಚೆ ಮಾಡ್ತಾ ಇದ್ದೀನಿ ರೈಟ್ ಸೊ ಒಟ್ಟಾರೆ ಜೀವಿಗಳ ಸಾಮ್ರಾಜ್ಯಗಳನ್ನು ಗಮನಿಸಿದಾಗ ಸೊ ಒಟ್ಟು ಐದು ಸಾಮ್ರಾಜ್ಯಗಳನ್ನು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ ನೆನಪಿಟ್ಕೋರಿ ಎಷ್ಟು ಐದು ಒಂದು ಎರಡು ಮೂರು ನಾಲ್ಕು ಐದು ರೈಟ್ ಸೊ ಒಟ್ಟು ಐದು ಸಾಮ್ರಾಜ್ಯಗಳಿದಾವೆ ಐದು ಸಾಮ್ರಾಜ್ಯಗಳಲ್ಲಿ ಫಸ್ಟು ಸಸ್ಯ ಸಾಮ್ರಾಜ್ಯ ಇದೆ ಜೊತೆಗೆ ಪ್ರಾಣಿ ಸಾಮ್ರಾಜ್ಯ ಇದೆ ತದನಂತರ ಮೊಣೆರ ಅನ್ನುವಂಥ ಸಾಮ್ರಾಜ್ಯ ಇದೆ ನೆಕ್ಸ್ಟ್ ಪ್ರೊಟಿಸ್ಟ ಅನ್ನುವಂಥ ಸಾಮ್ರಾಜ್ಯ ಇದೆ ದೆನ್ ಮೈಕೋಟ ಅನ್ನುವಂಥ ಸಾಮ್ರಾಜ್ಯ ಇದೆ ಒಟ್ಟು ಐದು ಜೀವಿಗಳ ಒಂದು ವರ್ಗೀಕರಣವನ್ನು ಸೊ ಮಾಡಿದವರು ನಾವು ನೋಡ್ತಾ ಇದ್ದೇವೆ ಸೊ ಅವರೇ ಯಾರಪ್ಪ ಅಂದರೆ ರಾಬರ್ಟ್ ವಿಟೇಕರ ನೆನ್ಪಿಟ್ಕೋರಿ ಐದು ಸಾಮ್ರಾಜ್ಯಗಳ ವರ್ಗೀಕರಣ ಮಾಡಿದವರು ನೆನ್ಪಿಟ್ಕೋರಿ ಐದು ಸಾಮ್ರಾಜ್ಯಗಳ ವರ್ಗೀಕರಣವನ್ನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮಾಡಿದರು ಯಾರು ರಾಬರ್ಟ್ ವಿಟೇಕರ ನೆನ್ಪಿಟ್ಟುಕೋರಿ ಅವ್ರ ಹೆಸರುಗಳು ಗೊತ್ತಿರ್ಬೇಕು ನಮಗೆ ಯಾರು ರಾಬರ್ಟ್ ವಿಟೇಕರ ನೆನ್ಪಿಟ್ಟುಕೋರಿ ಐದು ಸಾಮ್ರಾಜ್ಯಗಳ ವರ್ಗೀಕರಣ ಮಾಡಿದವರು ರಾಬರ್ಟ್ ವಿಟೇಕರ್ ಸೊ ಹಾಗಾದರೆ ಎಷ್ಟ್ರಾಗ ಮಾಡಿರಿ ಹೇಳ್ರಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಬಹಳ ವಿಶೇಷವಾದಂಥ ಇಯರ ಬಿಕಾಸ್ ನಮ್ಮ ಭಾರತದ ಒಂದು ಅತಿ ದೊಡ್ಡ ಕೇಂದ್ರ ದಟ್ ಇಸ್ ಇಸ್ರೋನು ಸಹಿತ ಸ್ಥಾಪನೆ ಆದದ್ದು ಯಾವಾಗ ಹೇಳ್ರಿ ಹತ್ತೊಂಬತ್ತನೂರ ಅರವತ್ತ ಅರವತ್ತೊಂಬತ್ತು ವಿಷಯ ಅನ್ನೋದನ್ನು ಮರಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ನಮ್ಮ ಭಾರತ ಇಡೀ ಜಗತ್ತಿಗೆ ನಾವು ಏನೆಂಬುದನ್ನು ತಿಳಿಸಿಕೊಟ್ಟಂಥದ್ದು ಯಾವುದು ಹೆಸರು ಯಾಕಂದ್ರೆ ಆ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸೊ ಹಸಿರು ಕ್ರಾಂತಿ ಉಂಟಾಗಿತ್ತು ಅದಕ್ಕಿಂತ ಮುಂಚೆ ಬರಗಾಲ ಬಿದ್ದಿತ್ತು ಭಾರತೀಯ ಜನರಿಗೆ ತಿನ್ನಲು ಆಹಾರ ಇರಲಿಲ್ಲ ಊಟ ಸಿಗುತ್ತಿರಲಿಲ್ಲ ಎಷ್ಟೋ ಜನ ಉಪವಾಸ ಇದ್ದದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿ ಸೋಮವಾರ ಉಪವಾಸ ಮಾಡಿದ್ದನ್ನು ನಾವು ಗಮನಿಸ್ತಾ ಇದ್ದಾವೆ ಯಾರು ಶಾಸ್ತ್ರೀಜಿಯವರು ಕರೆ ಕೊಟ್ಟಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ರೈಟ್ ಸೊ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಏನು ಮಾಡ್ತಿತ್ತು ಅಂದರೆ ಭಾರತವನ್ನು ನೋಡಿ ನಗ್ತಿತ್ತು ಯಾಕ ಅದೊಂದು ಮೂಢನಂಬಿಕೆಗಳ ದೇಶ ಅದೊಂದು ಏನಪ್ಪಾ ಆ ಥರ ಬಡತನ ದೇಶ ಅಲ್ಲಿ ಹಸಿವು ಏನಾಗ್ತಾಯಿದೆಪ್ಪ ಅಂದ್ರೆ ಹಸಿವು ಉಂಟಾಗಿದೆ ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ ಅಂಥ ದೇಶದಲ್ಲಿ ವಿಜ್ಞಾನಿಗಳು ಏನಾದರೂ ಸಂಶೋಧನೆ ಮಾಡೋಕ್ಕೆ ಸಾಧ್ಯದೇನಾ ಇಂಥ ಒಂದು ಕೆಟ್ಟ ಮಾತುಗಳು ಆ ಒಂದು ಹೊತ್ತಿನಲ್ಲಿ ಭಾರತನ ನೋಡಿ ಸೊ ಹೀಯಾಳಿಸ್ತಿದ್ದನ್ನು ನೋಡ್ತಾ ಇದ್ದು ಅದೇ ಸಂದರ್ಭದಾಗ ಅದೇ ಭಾರತ ಏನು ಮಾಡಿಪ್ಪ ಅಂದ್ರೆ ಹತ್ತೊಂಬತ್ತೂರ ಅರವತ್ತೊಂಬತ್ತರಾಗ ತನ್ನ ಒಂದು ಇಸ್ರೋ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ಇಡೀ ಜಗತ್ತಿಗೆ ನಾಲ್ಕನೇ ಅತಿ ದೊಡ್ಡ ಇಸ್ರೋ ಸಂಸ್ಥೆಯಾಗಿ ಬೆಳೆದಿದೆ ಅನ್ನೋದೇ ಹೆಮ್ಮೆ ಖುಷಿ ಅದ್ರ ಬಗ್ಗೆ ಒಂದಿನ ವಿಡಿಯೋ ಸಂಕ್ಷಿಪ್ತವಾಗಿ ನಾವು ನೋಡೋಣ ಬನ್ನಿ ಸ್ನೇಹಿತರ ಜೀವಿಗಳ ವರ್ಗೀಕರಣದಲ್ಲಿ ರಾಬರ್ಟ್ ವಿಟೆಕವರಿವರು ಏನು ಮಾಡಿದಾರಪ್ಪ ಅಂದ್ರೆ ನೈನ್ಟೀನ್ ಸಿಕ್ಸ್ಟಿ ನೈನ್ದಾಗ ಐದು ಸಾಮ್ರಾಜ್ಯಗಳ ವರ್ಗೀಕರಣವನ್ನು ಮಾಡ್ರು ಅನ್ನೋದನ್ನು ನಾವು ನೋಡ್ತದೆ ಅದಕ್ಕಿಂತ ಮುಂಚೆ ಜೀವಿಗಳ ವರ್ಗೀಕರಣವನ್ನು ಮಾಡಿದವರು ಯಾರಪ್ಪ ಅಂದರೆ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ ಅದಕ್ಕಿಂತ ಮುಂಚೆ ವರ್ಗೀಕರಣ ಮಾಡಿದವರು ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ರಾಜಕೀಯ ತಜ್ಞ ತತ್ವಶಾಸ್ತ್ರಜ್ಞ ನೆಕ್ಸ್ಟ್ ವಿಜ್ಞಾನಿ ಗಣಿತಶಾಸ್ತ್ರಜ್ಞ ಖಗೋಳಶಾಸ್ತ್ರಜ್ಞ ಎಲ್ಲವೂ ಆಗಿದ್ದರು ಅವರು ಯಾರಪ್ಪ ಅಂದರೆ ಅರಿಸಾಟಲ್ ಅಂತ ನಾವು ಕರಿತಾ ಇದ್ದಾವೆ ನೆನ್ಪಿಟುಕುರಿ ಸ್ನೇಹಿತರೆ ಅವರು ಕೇವಲ ಏನು ಮಾಡ್ತಾರಪ್ಪ ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ಅದೊಂದು ವಿಂಗಡಣೆ ಮಾಡಿದರು ನೆನ್ಪಿಟುಕುರಿ ಸಸ್ಯಗಳಲ್ಲಿ ಮೂರು ರೀತಿ ವಿಂಗಡಣೆ ಮಾಡಿದರು ಸೊ ಕೆಲವೊಂದು ಏನಪ್ಪ ಅಂದ್ರೆ ಬಳ್ಳಿಗಳು ಅದನ್ನು ಕರಿತಾ ಇದ್ದಾವೆ ತೈತಿನ ಇರುವ ಬಳ್ಳಿಗಳು ಅದನ್ನು ನಾವು ಕರಿತಾ ಇದ್ದಾವೆ ನೆಕ್ಸ್ಟ್ ಸ್ವಲ್ಪ ಗಿಡ್ಡವಾಗಿರ್ತಕ್ಕಂಥ ಗಿಡಗಳು ಪೊದರಗಳು ಸೈತ ಪೊದರುಗಳು ಪೊದರೆಗಳು ಅಥವಾ ನಾವು ಕರಿತಾ ಇದ್ದಾವೆ ನೆಕ್ಸ್ಟ್ ಮರಗಳು ಅಥವಾ ಏನು ಮಾಡ್ರಿ ವಿಂಗಡಣೆ ಮಾಡಿದರು ಇನ್ನು ಪ್ರಾಣಿಗಳನ್ನು ಸಹಿತ ಜಲಚರ ಪ್ರಾಣಿಗಳು ನೆಲಚರ ಪ್ರಾಣಿಗಳು ಮತ್ತು ಖೇಚರ ಪ್ರಾಣಿಗಳು ಅಂತಂದು ವಿಂಗಡಣೆ ಮಾಡಿದರು ಯಾರು ಅರಿಸ್ಟಾಟಲ್ ಅವರು ನೆನ್ಪಿಟ್ಕೋರಿ ಕ್ರಿಸ್ತಪೂರ್ವದಲ್ಲಿ ಬಟ್ ಇದಾದ ನಂತರ ಸೊ ಜೀವಿಗಳ ವರ್ಗೀಕರಣಕ್ಕೆ ಮೂಲ ಕೈ ಹಾಕಿದವರು ಯಾರಪ್ಪ ಅದರ ಸೊ ಅವರೇ ಕರೋಲಸ್ ಲೀನಿಯಸ್ ಅವರನ್ನು ನೋಡ್ತಾ ಇದ್ದಾವೆ ಅವರನ್ನು ವರ್ಗೀಕರಣ ಶಾಸ್ತ್ರದ ಪಿತಾಮಹತನ್ನು ಕರಿತಾ ಇದ್ದಾವೆ ನೆನ್ಪಿಟ್ಕೋರು ಯಾರನ್ನ ಕರೋಲಸ್ ಲೀನಿಯಸ್ ಅವರನ್ನು ಕರೋಲಸ್ ಅಲ್ಲಿನಿಯಸ್ ಅವರನ್ನು ವರ್ಗೀಕರಣದ ಶಾಸ್ತ್ರದ ಪಿತಾಮಹ ಕೋರಿತಾ ಇದ್ದಾವೆ ನೆನ್ಪಿಟ್ಟು ಆತ್ಮೇಲೆ ಅದ ಸೊ ಯಾಕಂದರೆ ಸುಮಾರು ಆರು ಸಾವಿರ ಸಸ್ಯಗಳ ಪ್ರಭೇದಗಳನ್ನು ನೆಕ್ಸ್ಟ್ ಏಳು ಸಾವಿರವರೆಗೆ ಸುಮಾರು ಪ್ರಾಣಿ ಪ್ರಭೇದಗಳನ್ನು ಮತ್ತು ಸಸ್ಯ ಪ್ರಭೇದಗಳನ್ನು ಏನು ರೀ ಸೊ ವಿಂಗಡಣೆ ಮಾಡ್ತಾ ಇದ್ದರು ತಮ್ಮದೇ ಆದಂಥ ಒಂದು ಕೃತಿ ಇದೆ ಸ್ನೇಹಿತರೆ ಸೊ ದ್ಯಾಟ್ ಈಸ್ ಅ ಸಿಸ್ಟೇಮಾ ನ್ಯಾಚುರೇ ಅನ್ನುವಂಥ ಕೃತಿಯಲ್ಲಿ ಏನು ಮಾಡಿರಪ್ಪ ಆ ಥರ ಸೊ ಅದನ್ನು ವಿಂಗಡಣೆ ಮಾಡಿದ್ದನ್ನು ಬರೆದಿಟ್ಟಿದ್ದನ್ನು ನಾವು ನೋಡ್ತಾ ಇದ್ದೇವೆ ಸಿಸ್ಟೇಮಾ ನ್ಯಾಚುರೇ ಅನ್ನುವಂಥವರ ಒಂದು ಪ್ರಸಿದ್ಧವಾದಂಥ ಕೃತಿಯಾಗಿದೆ ಪ್ಲಾಂಟೇರಿಯಂಥದಿದೆ ಸೊ ಇವೇನಪ್ಪ ಅಂದ್ರೆ ಕರುಲೋಸ್ ಲೀನಿಯಸ್ ಅವರು ಮಾಡಿದಂಥ ಪ್ರಮುಖವಾದಂತಹ ಗ್ರಂಥಗಳು ನೋಡ್ತಾ ಇದಾವೆ ಇವರ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಸೊ ಒಂದಿನ ವರ್ಗೀಕರಣದ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ನಾನು ಹೋಗ್ತಾ ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದ್ರೆ ಸಸ್ಯ ಸಾಮ್ರಾಜ್ಯದ ಬಗ್ಗೆ ಸ್ನೇಹಿತರೆ ಈ ಸಸ್ಯ ಸಾಮ್ರಾಜ್ಯದಲ್ಲಿ ನೋಡಿ ಈ ಸಸ್ಯ ಸಾಮ್ರಾಜ್ಯನ ಗಮನಿಸಿದಾಗ ಇದನ್ನ ಪರಿಚಯಿಸಿದವರು ಯಾರಪ್ಪ ಅಂದ್ರೆ ಕರೋಲಸ್ ಲೀನಿಯಸ್ ಯಾಕ ಮೊದಲ ಬಾರಿಗೆ ಜೀವಿಗಳ ವರ್ಗೀಕರಣದಲ್ಲಿ ಪಾಲ್ಗೊಂಡವರು ಕರೋಲಸ್ ಲೀನಿಯಸ್ ಎರಡು ಸಾಮ್ರಾಜ್ಯ ವರ್ಗೀಕರಣ ಮಾಡ್ತಾರೋ ಒಂದು ಯಾವುದಪ್ಪ ಅಂದರೆ ಸಸ್ಯ ಇನ್ನೊಂದು ಪ್ರಾಣಿ ರೈಟ್ ಸೊ ಅದರಲ್ಲಿ ಇವರ ಒಂದು ಸಸ್ಯ ಸಾಮ್ರಾಜ್ಯ ಯಾವ ರೀತಿ ವಿಂಗಡಣೆ ಆಗಿತ್ತು ಅದರಲ್ಲಿ ಇವತ್ತು ಏನೇನು ಬರ್ತಾ ಇದ್ದಾವೆ ಅನ್ನೋದನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಆದ ಎಸ್ ಕರೋಲಸ್ ಲೀನಿಯಸ್ ಅವರು ತಿಳಿಸಿದಂಥ ಸಸ್ಯ ಸಾಮ್ರಾಜ್ಯವನ್ನು ಎರಡು ರೀತಿ ವಿಂಗಡಣೆ ಮಾಡ್ತಾ ಇದ್ದಾವೆ ಒಂದು ವಾಹಕ ನಾಳ ರಹಿತ ಸಸ್ಯಗಳು ನೋಡಿ ವಾಹಕನಾಳ ರಹಿತ ಸಸ್ಯಗಳು ಅಂತಂದು ಬರ್ತಾ ಇದೆ ಇಟ್ ಮೀನ್ಸ್ ಅಲ್ಲಿ ಯಾವುದೇ ರೀತಿ ಪ್ಲೋಯಮ್ಗಳಿಲ್ಲ ಜೈಲಮ್ಗಳಿಲ್ಲ ವಾಹಕ ಅಂಗಾಂಶಗಳಿಲ್ಲ ಇಟ್ ಮೀನ್ಸ್ ನೀರು ಹೋಗಲಿಕ್ಕೆ ಹಾದಿ ಇಲ್ಲ ಆಹಾರ ಸರಬರಾಜು ಆಗಲಿಕ್ಕೆ ಆ ಸಸ್ಯಗಳಲ್ಲಿ ಯಾವುದೇನಿಂದ ಹೇಳ್ರೆ ಪಾರ್ಟ್ಸ್ಗಳಿಲ್ಲ ಅವುಗಳ ಯಾವಪ್ಪ ಅಂದ್ರೆ ವಾಹಕನಾಳ ರಹಿತ ಸಸ್ಯಗಳು ಇನ್ನು ಎರಡನೇದು ಯಾವಪ್ಪ ಅಂದ್ರೆ ವಾಹಕನಾಳ ನೋಡಿ ಇನ್ನೊಂದು ಯಾವ್ದು ಹೇಳ್ರಿ ವಾಹಕ ನಾಳ ಸಹಿತ ಸಸ್ಯಗಳು ಅಂತ ನಾವು ಕರಿತಾ ಇದ್ದಾವೆ ನೆನಪಿಟ್ಟುಕೋರಿ ವಾಹಕನಾಳ ಸಹಿತ ಸಸ್ಯಗಳು ಅಂತ ನಾವು ಕರಿತಾವೆ ಸೊ ಈ ಜೀವಿಗಳಲ್ಲಿ ಏನೈತೆ ಹೇಳ್ರಿ ಪ್ರಮುಖವಾಗಿ ಏನು ಕಂಡು ಬಂದು ಪ್ಲೋಯಮ್ಗಳು ಜೈಲಮ್ ಅಂಗಾಂಶಗಳು ಕಂಡು ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದಾವೆ ರೈಟ್ ಸೊ ಹಾಗಾದರೆ ಇಲ್ಲಿ ಪ್ರಮುಖವಾಗಿ ನಾವೇನು ಮಾಡ್ತದಪ್ಪ ಅಂದ್ರೆ ಇಲ್ಲಿ ಮೂ ಎರಡು ವಿಧಗಳನ್ನು ನೋಡ್ತಾ ಇದ್ದೇವೆ ವಾಹಕನಾಳ ರಹಿತ ಸಸ್ಯಗಳಲ್ಲಿ ಅದರಲ್ಲಿ ಒಂದು ಯಾವುದಪ್ಪ ಅಂದ್ರೆ ಶೈವಲಗಳು ನೆನ್ಪಿಟ್ಕೋರಿ ಯಾವುದು ಶೈವಲಗಳು ನೆಕ್ಸ್ಟ ಸೆಕೆಂಡ್ ಒಂದು ಯಾವುದಪ್ಪ ಅಂದ್ರೆ ಹಾವಾಸೆ ಸಸ್ಯಗಳು ಅಥವಾ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಇನ್ನು ಅದೇ ರೀತಿ ಇದರಲ್ಲಿ ಮೂರು ಭಾಗಗಳನ್ನು ನೋಡ್ತಾ ಇದ್ದಾವೆ ಒಂದು ಜರಿ ಸಸ್ಯಗಳು ಅಥವಾ ನಾವು ಕರಿತಾ ಇದ್ದಾವೆ ನೆಕ್ಸ್ಟ್ ಇನ್ನೊಂದು ಅನಾವೃತ ಬೀಜ ಸಸ್ಯಗಳು ಅಥವಾ ನಾವು ಕರಿತಾ ಇದ್ದಾವೆ ಅನಾವೃತ ಬೀಜ ಸಸ್ಯಗಳು ನೆಕ್ಸ್ಟ ಆವೃತ ಬೀಜ ಸಸ್ಯಗಳು ನೋಡಿ ಆವೃತ ಬೀಜ ಸಸ್ಯಗಳು ರೈಟ್ ಸೊ ಈ ರೀತಿ ಏನಿದಪ್ಪ ಅಂದರೆ ಪ್ರಮುಖವಾಗಿ ವಿಧಗಳನ್ನು ನಾವು ಗಮನಿಸ್ತಾ ಇದ್ದಾವೆ ಎಲ್ಲಿ ಸಸ್ಯ ಸಾಮ್ರಾಜ್ಯದಲ್ಲಿ ಹಾಗಾದರೆ ಆದ ಈ ಸಸ್ಯ ಸಾಮ್ರಾಜ್ಯದಲ್ಲಿ ಸೊ ಮೊದಲೇದಾಗಿ ಇವತ್ತಿನ ಕಾನ್ಸೆಪ್ಟ್ ಯಾವುದಿದೆಯಪ್ಪ ಅಂದರೆ ಸೊ ದಟ್ ಈಸ್ ಶೈವಲಗಳ ಬಗ್ಗೆ ನಾವು ಇಲ್ಲಿ ಏನು ಮಾಡಿದಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ತಾ ಇದ್ದಾವೆ ಸೊ ಅದ್ರ ಏನಿದೆ ಶೈವಲಗಳು ನಿಮಗೆಲ್ಲ ಗೊತ್ತಿರಬೇಕು ಶೈವಲಗಳಂದರೆ ಏನಪ್ಪಾ ಶೈವಲಗಳಂದ್ರೆ ಏನಿವಾ ಇದೊಂದು ಸಸ್ಯ ಹೌದಾ ಶೈವಲಗಳಂದ್ರೆ ಹೇಳ್ರಿ ಸಸ್ಯ ನೋಡಿ ಪಾಯಿಂಟ್ಸ್ಗಳನ್ನ ನಾನು ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಶೈವಲಗಳಂದರೆ ನೀವು ಸಸ್ಯಗಳು ಹಾಗಾದ್ರೆ ಈ ಸಸ್ಯಗಳು ಎಲ್ಲಿ ಸೊ ವಿಶೇಷವಾಗಿ ಇವು ಜಲಸಸಸ್ಯಗಳಾಗಿವೆ ನೀರಿನಲ್ಲಿ ಇರ್ತವೆ ಹಾಗಾದ್ರೆ ನೀರಂದ್ರೆ ಎಲ್ಲಿರಿ ಸಮುದ್ರ ಆಗಿರ್ಬೋದು ನದಿಯಾಗಿರ್ಬೋದು ಸಿಹಿ ನೀರುಗಳಾಗಿರ್ಬೋದು ಅಥವಾ ಸಮುದ್ರದಲ್ಲಿ ಏನಾಗ್ಯದಪ್ಪ ಅಂದರೆ ಈ ಒಂದು ಸಸ್ಯಗಳೇನದಪ್ಪ ಅಂದರೆ ಇದಾವೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ರೈಟ್ ಸೊ ಹಾಗಾದರೆ ಈ ಶೈವಲ್ಯಗಳಲ್ಲಿ ವಿಶೇಷವಾಗಿ ಏನಾಗ್ತದಪ್ಪ ಅಂದರೆ ಸಂತಾನೋತ್ಪತ್ತಿ ನಡೀತಾ ಇದೆ ಎಸ್ ನಡೀತಾ ಇದೆ ಸಂತಾನೋತ್ಪತ್ತಿ ನಡೀತಾ ಇದೆ ಅಂದರೆ ಇಲ್ಲಿ ಸಂತಾನೋತ್ಪತ್ತಿ ವಿಶೇಷವಾಗಿ ಏನಾಗ್ತದಪ್ಪ ಅಂದ್ರೆ ಅಲೈಂಗಿಕವಾಗಿ ಏನಾಗ್ತದೆ ಹೇಳಿ ಸಂತಾನೋತ್ಪತ್ತಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಕಾಯಜ ರೀತಿ ದೇಹ ತುಂಡಾಗೋದರ ಮೂಲಕ ಸೊ ಇಲ್ಲೇನಾಗ್ತದಪ್ಪ ಅಂದರೆ ಸಂತಾನೋತ್ಪತ್ತಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದಾವೆ ಇಲ್ಲಿ ಶೈವಲಗಳಲ್ಲಿ ಹಂಗಾರೆ ನಮ್ಮ ಎಕ್ಸಾಮ್ಕ ಶೈವಲಗಳಲ್ಲಿ ಬರ್ಬೋದಾದಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆದರೂ ಯಾವುದು ನಾನಿವತ್ತು ಈ ಕಾನ್ಸೆಪ್ಟನ್ನ ಚಾಯ್ಸ್ ಮಾಡಲಿಕ್ಕೆ ಕಾರಣವೇ ಏನಪ್ಪ ಅಂದರೆ ಇಲ್ಲಿ ಕೆಲವೊಂದು ಶೈವಲಗಳಿದಾವೆ ಸೊ ಅವುಗಳನ್ನು ವಿಂಗಡಣೆ ಮಾಡಿದ್ದಾವೆ ಅದರಲ್ಲಿ ಒಂದು ಯಾವುದಪ್ಪ ಅಂದ್ರೆ ಕೆಂಪು ಶೈವಲ ಯಾವುದೇಳ್ರಿ ಕೆಂಪು ಶೈವಲ ಹಾಗಾದ್ರೆ ಕೆಂಪು ಶೈವಲ ಕೆಂಪಾಗಿರಲು ಕಾರಣವೇನು ಕೆಂಪು ಶೈವಲ ಕೆಂಪಾಗಿರಲು ಕಾರಣ ಏನಪ್ಪ ಅಂದರೆ ಸೊ ಅಲ್ಲಿರ್ತಕ್ಕಂಥ ಒಂದು ವರ್ಣಕ ಸೊ ದಟ್ ಈಸ್ ಅ ಪೈಕೋ ಎರಿತ್ರೀನ್ ಅನ್ನುವಂಥ ವರ್ಣಕ ಕಾರಣವಾಗಿದೆ ಯಾವುದೇ ಹೇಳ್ರಿ ಪೈಕೋ ಎರೆತ್ರೀನ್ ಅನ್ನುವಂಥ ವರ್ಣಕ ಏನಾಗಿದೆ ಅಂದರೆ ಕಾರಣವಾಗಿದೆ ಸೊ ಎಕ್ಸಾಮ್ದಾಗ ಇದನ್ನು ಕೇಳ್ಬೋದು ಅಥವಾ ಎಕ್ಸಾಮ್ದಾಗ ಏನು ಕೇಳ್ಬೋದು ಹೇಳ್ರಿ ಶೈವಲಗಳಿಗೆ ಉದಾಹರಣೆಗಳನ್ನು ಕೇಳ್ಬೋದು ಇವುಗಳಲ್ಲಿ ಕೆಂಪು ಸೇವಲಕ್ಕೆ ಉದಾಹರಣೆ ಯಾವುದು ರೈಟ್ ಸೊ ಸಿಂಪಲ್ ಇದೆ ಮೇನ್ ಇಂಪಾರ್ಟೆಂಟ್ ನಾನು ಬರಿತಾ ಇದ್ದೇನೆ ಒಂದು ಬಿ ಪಿ ಅಥವಾ ನೆನ್ಪಿಟ್ಕೊರಿ ಬಿ ಪಿ ಇಟ್ ಮೀನ್ಸ್ ಏನಪ್ಪ ಅಂದ್ರೆ ಬೆಟ್ರ್ ಬೆಟ್ರ್ ಕೋಸ್ಟ್ರಮಮ್ ನೋಡಿ ಬೆಟರ್ ಕೋಸ್ಟ್ರಮಮ್ ಇನ್ನೊಂದು ಪಿ ಇಟ್ ಮೀನ್ಸ್ ಏನಪ್ಪ ಅಂದ್ರೆ ಪಾಲಿ ಅಂತ ನಾವು ಕರಿತ ಇದ್ದಾವೆ ನೆನ್ಪಿಟ್ಕೊರಿ ಪಾಲಿ ಅಂತ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೊರಿ ಅಥ್ವಾ ಇನ್ನೊಂದು ಎರಡು ಬೇಕಾಗಿದೆ ಅಂದರೆ ಸೊ ಯು ಕ್ಯಾನ್ ಟೇಕ್ ಇಟ್ ಜಲೀಡಿಯಮ್ ಅನ್ನೋದಿದೆ ಜಲೀಡಿಯಮ್ ನೋಡಿ ಯಾವ್ದು ಹೇಳ್ರಿ ಜಲೀಡಿಯಮ್ ಪಾಲಿಸೈಪೋನಿಯಮ್ ಮತ್ತು ಜಲೀಡಿಯಮ್ ಜಲೀಡಿಯಮ್ ಇದೆ ನೆಕ್ಸ್ಟ ಪಾರ್ಪೈರಾ ಇದೆ ನೋಡಿ ಪಾರ್ಪೈರ ಇದೆ ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಕೆಂಪು ಶೈವಲ ರೆಡ್ ರೈಟ್ ಸೊ ನೆನ್ಪಿಟ್ಟುಕೋ ಸ್ನೇಹಿತರೆ ಅಲ್ಲುಗೈಗಳು ಅದನ್ನು ನಾವು ಇದ್ದಾವೆ ಪೈಕೋ ಎರೆತ್ರಿನ ಕಾರಣವಾಗಿದೆ ಕೆಂಪು ಬಣ್ಣ ಬರಲು ಜೊತೆಗೆ ನೋಡಿ ಪೈಕೋ ಎರೆತ್ರಿನ ಜೊತೆಗೆ ಕ್ಲೋರೋಫಿಲ್ ಇರ್ತದೆ ಬಟ್ ಕೆಂಪಾಗಿರಲು ಕಾರಣ ಯಾವ್ದು ಹೇಳಿದ್ರೆ ಪೈಕೋ ಎರೆತ್ರಿನ ಕಾರಣ ಅನ್ನೋದು ನೋಡ್ತಾ ಇದ್ದಾವೆ ಸೊ ಉದಾಹರಣೆ ನೆನ್ಪಿಟ್ಕೋರಿ ಬಿ ಪಿ ಇಟ್ ಮೀನ್ಸ್ ಅ ಬೆಟರ್ ಕೋಸ್ಟ್ರೂಮ ಪೈಲಿ ಸೈಪೋನಿಯಾ ಎರಡು ಎಕ್ಸ್ಟ್ರಾ ಬೇಕಾಗಿತ್ತು ಅಂದ್ರೆ ಮತ್ತು ಫಾರ್ಫೈರ ಅನ್ನೋದು ನಾವು ಕರಿತಾ ಇದ್ದಾವೆ ಸೊ ದೀಸ್ ಆರ್ ಎಕ್ಸಾಂಪಲ್ ಫಾರ್ ರೆಡ್ ಅಲ್ಗೆ ಅಥವಾ ಕೆಂಪು ಶೇವಲಗಳು ಅಥವಾ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ರೈಟ್ ಸೊ ಹಾಗಾದರೆ ಕೆಂಪು ಶೇವಲಗಳಿಗೆ ಉದಾಹರಣೆಗಳು ಅದು ಸೊ ಇದಾದ ನಂತರ ಬರೋದು ಯಾವುದಪ್ಪ ಅಂದರೆ ಸೊ ದಟ್ ಇಸ್ ಅ ಕಂದು ಶೇವಲಗಳು ಅಥ್ವ ಬರ್ತಾ ಇದ್ದಾವೆ ನೆನ್ಪಿಟ್ಕೋರಿ ಯಾವುದು ಕಂದು ಶೇವಲ ಸೊ ಹಾಗಾದರೆ ಕಂದು ಶೇವಲಕ್ಕೆ ಕಾರಣ ಏನು ಸೊ ಕಂದು ಶೇವಲ ಅಂದರೆ ಏನಿದೆ ಸೊ ಇದಕ್ಕೆ ಕಾರಣವಾದಂಥ ಒಂದು ವರ್ಣಕ ಯಾವುದಪ್ಪ ಅಂದರೆ ಸೊ ದಟ್ ಇಸ್ ಕಾಲ್ಡ್ ಜಾಂತೋಫಿಲ್ ಅಂತ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೊರಿ ಯಾವುದಲ್ರಿ ಜಾಂತೋ ಜಾಂತೋಫಿಲ್ ನೋಡಿ ಇದಕ್ಕೆ ಕಾರಣವಾದ ವರ್ಣಕ್ಕೆ ಯಾವುದೇ ರೀ ಜಾಂತೋಫೆಲ್ ಜೊತೆಗೆ ಕ್ಲೋರೋಫಿಲ್ಲು ಇರ್ತಾ ಇದೆ ಬಟ್ ಮೇನ್ ಕಾರಣ ಜಾಂತೋ ಅಂತ ಅಥವಾ ನಾವು ಇದೆ ಸೊ ಇದಕ್ಕೆ ಉದಾಹರಣೆಗಳನ್ನು ಗಮನಿಸಬೇಕಾದ್ರೆ ಯು ಕ್ಯಾನ್ ಟೇಕ್ ಸೌತ್ ಆಫ್ರಿಕಾ ಓಕೆ ಸೌತ್ ಆಫ್ರಿಕಾ ಇಟ್ ಮೀನ್ಸ್ ಎಸ್ ಇಂಟಿ ಗಿಟ್ ಮೀನ್ಸ್ ಸರ್ ಗ್ಯಾಸಮ್ ಓಕೆ ಸರ್ ಗ್ಯಾಸಮ್ ರೈಟ್ ಸೊ ಎ ಇಟ್ ಮೀನ್ಸ್ ವಾಟ್ ಕ್ಯಾಟ್ ಇಟ್ ಇಸ್ ಕಾಲ್ಡ್ ಎಕ್ಟೋಕಾರ್ಪಸ್ ನೋಡಿ ಎಕ್ಟೋಕಾರ್ಪಸ್ ನೋಡಿ ನೆನ್ಪಿಟ್ಕೋರಿ ಭಾಳ ಇಂಪಾರ್ಟೆಂಟ ಎಕ್ಸಾಮ್ದಾಗ ಕೇಳ್ತಾರೆ ಹೆಂಗೆ ಕೇಳ್ತಾರಪ್ಪ ಅಂದರೆ ಇವುಗಳ ಉದಾಹರಣೆಗಳು ಕೊಡ್ತಾರೆ ಇದರಲ್ಲಿ ಯಾವುದು ಕೆಂಪು ಶೇವಲ ಇದರಲ್ಲಿ ಯಾವುದು ನೀಲಿ ಶೇವಲ ಇದರಲ್ಲಿ ಯಾವುದು ಸಾರಿ ಕಂದು ಶೇವಲ ಯಾವುದು ಹಸಿರು ಶೇವಲ ಯಾವುದು ಅನ್ನುವಂಥ ಪ್ರಶ್ನೆ ಬರ್ಬೋದು ನೆನಪಿರಲಿ ನಿಮಗೆ ರೈಟ್ ಸೊ ನೋಡಿ ಎಸ್ ಸಿ ಏಟ್ ಮೀನ್ಸ್ ಎಕ್ಟೋ ಕಾರ್ಪಸ್ನ ಸರ್ಗ್ಯಾಸಮ್ ಅಲ್ಲಿ ಬಿ ಪಿ ಬೆಟ್ರ್ ಕೋಸ್ಟ್ರಮಮ್ಮ ಪಾಲಿಸ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಬರ್ತಕ್ಕಂಥ ಚಾನ್ಸ್ ಇದೆ ನೆನ್ಪಿಟ್ಕೋರಿ ಹಂಡ್ರೆಡ್ ಪರ್ಸೆಂಟ್ ಬರ್ತಕ್ಕಂಥ ಏನು ಇವತ್ತೇನು ಸಿರೀಸ್ ಸ್ಟಾರ್ಟ್ ಆಗ್ತಾ ಇಟ್ ಮೀನ್ಸ್ ಕಾನ್ಸೆಪ್ಟ್ ಏನಿದಾವಲ್ಲ ಇವುಗಳ ಮೇಲೆ ಗ್ಯಾರಂಟಿ ನಿಮ್ಮ ಜೀವನ ಭವಿಷ್ಯ ಅಡಗಿದೆ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ಣ ಪ್ರಮಾಣದಲ್ಲಿ ನೋಡಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಸೊ ಈಗಾಗಲೇ ಮ್ಯಾಥ್ಸ್ ಟೆಸ್ಟ್ ಸಿರೀಸ್ಗಳು ಸ್ಟಾರ್ಟ್ ಆಗಿದ್ದಾವೆ ಪ್ರತಿ ವಾರ ಟಾಪಿಕ್ ವೈಸ್ ನಿಮ್ಗೆ ಟೆಸ್ಟ್ಗಳು ಅಟೆಂಡ್ ಆಗ್ಬೋದು ಅದ್ರ ಕೀ ಆನ್ಸರ್ ಸಹಿತ ನಾವು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾವೆ ಏನಾದರೂ ಬೇಕೈತಂದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತಾ ಇದೆ ತಾವು ಸಹಿತ ನೋಡ್ಬೋದು ಇನ್ನೊಂದು ಜೊತೆಗೆ ಸೊ ಇದೇ ಏಪ್ರಿಲ್ ಐದು ತಾರೀಕದಿಂದ ಏನಾಗ್ತಾಯಿದೆ ಅಂದರೆ ಸೈನ್ಸ್ ಟೆಸ್ಟು ಸಹಿತ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನು ಸಹಿತ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡದೆ ಜಾಯಿನ್ ಆಗಿ ಏನಾದರೂ ಟೆಸ್ಟ್ ಬೇಕಾದ್ರೆ ನಿಮ್ಮ ಕ್ಯಾಪಾಸಿಟಿ ಎಷ್ಟಿದೆ ವಾರದ ಕ್ಯಾಪಾಸಿಟಿ ಎಷ್ಟಿದೆ ತಿಳಿದುಕೊಳ್ಬೇಕಾ ಹಾಗಾದರೆ ಟೆಸ್ಟ್ಗಳನ್ನು ಅಟೆಂಡಾಗಿ ನಿಮ್ಮ ಸಂಪೂರ್ಣ ನಾಲೆಜನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ಒಂದು ಶೋ ನೋಡೋಣ ಸೌತ್ ಆಫ್ರಿಕಾ ಎಕ್ಟೋ ಕಾರ್ಪಾಸ್ ಮತ್ತು ಸರ್ ಗ್ಯಾಸಮತನ್ನು ಕರಿತಾ ಇದ್ದಾವೆ ಸೊ ಇದು ಕಂದು ಶೈವಲ ಇನ್ನಿರೋದಿದಾದ ನಂತರ ನೋಡಿ ಹಸಿರು ಶೈವಲ ತಂದು ಬರ್ತಾ ಇದೆ ಹಸಿರು ಶೈವಲ ಈ ಹಸಿರು ಶೈವಲದಲ್ಲಿ ಹಸಿರಾಗಿ ಇರಲು ಕಾರಣ ಏನಪ್ಪಾ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಲೋರೋಫಿಲ್ ಯಾವುದೇಳ್ರಿ ಕ್ಲೋರೋಫಿಲ್ ಏನಾಗ್ಯದಪ್ಪ ಅಂದ್ರೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ವರ್ಣಕ ಕ್ಲೋರೋಫಿಲ್ ಇಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ನು ಗ್ರೀನ್ ಅಲ್ಗೆ ಐತ ನಾವು ಕರಿತಾಯಿದ್ದಾವೆ ರೈಟ್ ಸೊ ಹಾಗಾದ್ರೆ ಹಸಿರು ಶೈವಲಕ್ಕೆ ಕಾರಣವಾದಂಥ ವರ್ಣಕ್ಕೆ ಯಾವುದಪ್ಪ ಅಂದರೆ ಕ್ಲೋರೋಫಿಲ್ ಹಾಗಾದ್ರೆ ಇದಕ್ಕೆ ಉದಾಹರಣೆಗಳನ್ನ ಎಕ್ಸಾಮದ್ದಾಗ ಕೇಳ್ಬೋದಲ್ರಿ ಎಸ್ ಡೆಫಿನೆಟ್ಲಿ ಕೇಳ್ತಾರೆ ಸೊ ಅದಕ್ಕೆ ಏನಂತ ಕರನ ಅಂದ್ರೆ ಯು ಎಸ್ ಅಮೇರಿಕಾ ಯು ಎಸ್ ನೋ ನಾವು ಇದ್ದಾವೆ ಎಸ್ ಯು ಎಸ್ ಇಟ್ ಮೀನ್ಸ್ ಏನಪ್ಪ ಅಂದ್ರೆ ಯುಲೋತ್ರಿಕ್ಸ್ ಅಂತ ನಾವು ಕರಿತಾ ಇದ್ದಾವೆ ಯಾವುದೇಳ್ ಯುಲೋಥ್ರಿಕ್ಸ್ ನೋಡಿ ಕನ್ಫ್ಯೂಷನ್ ಆಗಂಗಿಲ್ಲ ಸೊ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಡಿ ಇಲೋತ್ರಿಕ್ಸ ಎಸ್ ಇಟ್ ಮೀನ್ಸ್ ಸ್ಪೈರೋಗೈರ ನೋಡಿ ಕನ್ಫ್ಯೂಷನ್ ಮಾಡ್ಕೋಂಗಿಲ್ಲ ಕೇಳ್ಬಿಡ್ತಾರೆ ಇದರಲ್ಲಿ ಇದರಲ್ಲಿ ಯಾವುದು ಕೆಂಪು ಶೇವಲ ಕಂದು ಶೇವಲ ಹಸಿರು ಶೇವಲ ತ ಆಲ್ರೆಡಿ ಎಕ್ಸಾಮ್ನಲ್ಲಿ ಅನ್ನೋದು ಕೇಳ್ಬೋದು ಕರೆಕ್ಟ ಸೊ ನೋಡೋಣ ಟ್ರೈ ಮಾಡೋಣ ಎಸ್ ಬನ್ನಿ ಹಾಗಾದ್ರೆ ಟ್ರೈ ಮಾಡೋಣ ಸ್ನೇಹಿತರೆ ಸೊ ನಾನು ಇಲ್ಲಿ ಪ್ರಶ್ನೆ ಕೊಡ್ತಾ ಇದ್ದೀನಿ ಒಂದು ಯಾವ್ದಪ್ಪ ಅಂದ್ರೆ ಸೈಪೋನಿಯಾ ಇದೆ ಪಾಲಿ ಸೈಪೋನಿಯಾ ಇದೆ ರೈಟ್ ಸೊ ನೆಕ್ಸ್ಟ್ ಏನಿದಪ ಆ ಥರ ಸ್ಪೈರೋಗೈರ ಇದೆ ಸ್ಪೈರೋಗೈರ ನೆಕ್ಸ್ಟ ಸರ್ ಗ್ಯಾಸಮ್ ಇದೆ ಓಕೆ ನೆಕ್ಸ್ಟ್ ಏನಪ್ಪ ಅಂತಾರೆ ಸ್ಪೈರೋಗ್ಯ ಆಯಿತು ಸರ್ ಗ್ಯಾಸಮ್ ಆಯಿತು ಪಾಲಿ ಸೈಪೋನಿಯಾ ಆಯಿತು ನೆಕ್ಸ್ಟ್ ಇನ್ನೊಂದು ಬೇಕಾರೆ ಇಲೋ ಥ್ರಿಕ್ಸ್ ಅಂತ ಬರೋಣ ರೈಟ್ ಇಲೋ ಅಂತ ನಾನು ಇದ್ದೀನಿ ಹಾಗಾದರೆ ಇದರಲ್ಲಿ ಯಾವುದು ಕಂದು ಶೇವಲಕ್ಕೆ ಕಾರಣವಾದದ್ದು ಯಾವುದು ಕಂದು ಶೇವಲಕ್ಕೆ ಕಾರಣವಾದದ್ದು ಯಾವುದು ಸೋರಿ ಹಸಿ ಹಾಂ ಕಂದು ಶೇವಲ ಇದರಲ್ಲಿರ್ತಕ್ಕಂಥ ಪ್ರಮುಖ ಕಂದು ಶೇವಲಕ್ಕೆ ಕಂದು ಶೇವಲಕ್ಕೆ ಕಾರಣವಾದದ್ದು ಯಾವುದು ಎಸ್ ಹೇಳಿರಿ ನೋಡೋಣ ಎಸ್ ವೆರಿ ಗುಡ್ ಎಕ್ಸಾಕ್ಟ್ಲಿ ರೈಟ್ ಇದೆ ನೀವು ಹೇಳೋದು ಸೊ ನೋಡಿ ಸೊ ದಟ್ ಈಸ್ ಯಾವುದಪ್ಪ ಅಂದ್ರೆ ಕಂದು ಶೇವಲಕ್ಕೆ ಕಾರಣವಾದದ್ದು ಯಾವುದು ಹೇಳ್ರಿ ಸರ್ಗ್ಯಾಸಮ ಸ್ಪೈರೋಗ್ಯರಾ ಎಲೋಥ್ರಿಕ್ಸ್ ಯಾವುದು ಕಾರಣ ಆಗಿದೆ ಹೇಳ್ರಿ ಇವು ಸೊ ಹಸಿರು ಶೇವಲಕ್ಕೆ ಕಾರಣ ಆಗಿದ್ದಾವೆ ಇನ್ನು ನೆಕ್ಸ್ಟ ಪಾಯ್ಲಿ ಸೈಪೋನಿಯಾ ಅನ್ನೋದು ಏನಾಗಿದೆ ಅಂದರೆ ಕೆಂಪು ಶೈವಲಕ್ಕೆ ಕಾರಣವಾಗಿದೆ ನೆನ್ಪಿಟ್ಕೋರಿ ಹೌದಾ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಅವರ್ ಅಪ್ಕಮಿಂಗ್ ಎಕ್ಸಾಮ ನೆನಪಿಟ್ಕೋರಿ ಇದೇ ರೀತಿ ಪ್ರಶ್ನೆ ಬರ್ಬೋದು ಅನ್ನೋವಂಥ ಸಂಭವ ನೀತಿಗಳಿದಾವೆ ಹೊರತು ಬಂದರೆ ಬರ್ಬೋದು ಬಂದರೆ ನಮ್ಮ ಲಕ್ಕಿ ಬರದೇ ಇದ್ರು ನಮ್ಮ ಲಕ್ಕಿ ಯಾಕೆ ಅದು ಅನ್ಸರ್ ನಿಮ್ಗೆ ಗೊತ್ತಿರುತ್ತೆಲ್ಲ ಎಸ್ ಬನ್ನಿ ಸ್ನೇಹಿತರೆ ಇದಾದ ನಂತರ ಮೇನ್ ಇಂಪಾರ್ಟೆಂಟ ಸೊ ಈ ಶೈವಲಗಳ ಉಪಯೋಗಗಳು ಏನಿನ ಸೊ ಎಲ್ಲೆಲ್ಲಿ ನಾವು ಈ ಶೇವಲಗಳನ್ನು ಉಪಯೋಗಗಳು ಬಳಸ್ತಾ ಇದ್ದಾವೆ ಇವುಗಳನ್ನು ಎಲ್ಲೆಲ್ಲಿ ನಾವು ಬಳಸ್ತಾ ಇದ್ದಾವೆ ಅನ್ನೋದೇ ಇವತ್ತಿನ ಒಂದು ವಿಶೇಷವಾದಂಥ ಕಾನ್ಸೆಪ್ಟ ಒಂದು ಮಾರ್ಕ್ಸ್ ಪ್ರಶ್ನೆ ಬರ್ಬೋದು ಇದ್ರ ಮೇಲೆ ರೈಟ್ ಸೊ ಹಾಗಾದ್ರೆ ಬನ್ನಿ ಇಂಪಾರ್ಟೆಂಟ್ ಸೊ ನಾವು ಆಲ್ರೆಡಿ ನೋಡಿದ್ದು ಜಲಿಡಿಯಮ್ ಅನ್ನೋದೊಂದು ನೋಡಿದ್ದು ಶೇವಲ ಹೌದಾ ಜಲೀಡಿಯಮ್ ಅನ್ನೋದು ಯಾವ ಕಲರು ಯಾವ ವಿಧದ ರೀ ಎಸ್ ಇದು ಕೆಂಪು ವಿಧದ ಶೇವಲ ಯಾವ ವಿಧದ ಕೆಂಪು ಸೊ ಈ ಜಲಿಡಿಯಮ್ ಅನ್ನುವಂಥ ಏನು ಶೇವಾಲಯದಲ್ಲ ಈ ಜೈ ಯಾವುದು ಜಲಿಡಿಯಮ್ ಸೊ ಇದರಿಂದ ನಾವು ಏನು ಮಾಡ್ತಾವಂದ್ರೆ ಒಂದು ವಸ್ತುವನ್ನ ರೆಡಿ ಮಾಡ್ತಾ ಇದ್ದಾವೆ ಆ ಶೇವಾಲಯದಿಂದ ಅಗರ್ ಅನ್ನುವಂಥ ವಸ್ತು ತಯಾರಿಸ್ತಾ ಇದ್ದಾವೆ ಆ ಅಗರ್ ಅನ್ನುವಂಥ ವಸ್ತುವನ್ನು ನಾವು ತೆಗೆದುಕೊಂಡ ಏನು ಮಾಡ್ತಾ ಇದ್ದಪ್ಪ ಅಂದರೆ ಬೇಕ್ರಿ ಪದಾರ್ಥಗಳ ಸಂರಕ್ಷಣೆಯಲ್ಲಿ ಬಳಸ್ತಾ ಇದ್ದಾವೆ ಬೇಕ್ರಿ ಸಂರಕ್ಷಣೆ ಆಗಿರ್ಬೋದು ಮಾಂಸಗಳ ಸಂರಕ್ಷಣೆಯಲ್ಲಿ ಏನು ಮಾಡೋದೈತೆ ಹೇಳ್ರಿ ಸೊ ಬಳಕೆ ಮಾಡ್ತಾ ಇದ್ದಾವೆ ಯಾವುದನ್ನ ಅಗರ್ ಅನ್ನುವಂಥ ವಸ್ತುವನ್ನು ಬಳಸ್ತಾ ಇದ್ದಾವೆ ನೆನಪಿಟ್ಟುಕೋರಿ ಅಗರ್ ಅನ್ನುವಂಥ ವಸ್ತುವನ್ನು ಬೇಕರಿಗಳಲ್ಲಿ ಮತ್ತು ಮಾಂಸಗಳ ಸಂರಕ್ಷಣೆಯಲ್ಲಿ ಏನಾಗೈತಿ ಈ ಅಗರ್ ಅನ್ನುವಂಥದ್ದು ಯೂಸ್ ಆಗ್ತಾ ಇದೆ ಈ ಅಗರ್ ಅಣುವಂಥ ವಸ್ತು ಎಲ್ಲಿಂದ ಪಡೆದ ಹೇಳಿದ್ರೆ ದಟ್ ಈಸ್ ಜೆಲ್ಡಿಯಮ್ ಅನ್ನುವಂಥ ಶೈವಲದಿಂದ ಪಡೆಯಲಾಗಿದೆ ನೆನಪಿರಲಿ ರೈಟ್ ಸೊ ಇದಾದ ನಂತರ ಪ್ರಮುಖವಾಗಿ ನಾವು ಗಮನಿಸೋದು ಇನ್ನು ನೆಕ್ಸ್ಟ ಇದೊಂದು ನೋಡಿದ್ದು ಪಾರ್ಫೈರ ಅನ್ನುವಂಥ ಶೈವಲದ ಬಗ್ಗೆಯೂ ಸಹಿತ ನಾನು ಹೇಳಿದ್ದೆ ರೈಟ್ ಸೊ ಹಾಗಾದ್ರೆ ಪಾರ್ಫೈರ ಅನ್ನೋದು ಸಹಿತ ಏನಾಗಿದೆ ಅಂದರೆ ಒಂದು ಕೆಂಪು ಶೈಬಲವಾಗಿದೆ ರೈಟ್ ಇನ್ನು ಈ ಪಾರ್ಫೈರ ಏನಿದೆಲ್ಲ ಈ ಪಾರ್ಫೈರನ ವಿಶೇಷವಾಗಿ ನಾವು ಏನು ಮಾಡ್ತಾವಪ್ಪ ಅಂದರೆ ಎರಡು ಕಡೆ ಯೂಸ್ ಆಗ್ತಾ ಇದೆ ಒಂದು ಇದನ್ನು ಮಸಾಲೆ ಪದಾರ್ಥವಾಗಿ ಬಳಕೆ ಆಗ್ತಾ ಇದೆ ನೋಡಿ ಮಸಾಲೆ ಪದಾರ್ಥವಾಗಿ ಬಳಕೆ ಆಗ್ತಾಯಿದೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ ಎಸ್ ಸೂಪ್ಗಳ ತಯಾರಿಕೆಯಲ್ಲಿ ಮಾಡ್ರನ್ ಫುಡ್ ಅಂತ ನೋವು ಇರ್ತಾವೆ ಸೂಪ್ಗಳ ತಯಾರಿಕೆ ದಟ್ ಈಸ್ ದ ಕಾಲ್ಡ್ ಮಾಡ್ರನ್ ಫುಡ್ ಸೂಪ್ಗಳ ತಯಾರಿಕೆಯಲ್ಲಿ ಏನಾಗೈತೆ ಹೇಳಿದ್ರೆ ಈ ಪಾರ್ಫೈರ ಅನ್ನುವಂಥ ಶೇವಲವನ್ನು ನಾವು ಇವತ್ತು ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾವೆ ನೆನ್ಪಿಟ್ ಜಲ್ಲಿ ಅಗರ್ ಅಗರವಸ್ತು ರೆಡಿ ಆಗ್ತಾ ಇದೆ ಅದರಿಂದ ಬೇಕರಿ ಮತ್ತು ನೆಕ್ಸ್ಟ್ ಮಾಂಸಗಳ ಸಂರಕ್ಷಣೆಯಲ್ಲಿ ಬಳಕೆ ಆಗ್ತಾಯಿದೆ ಇದೆ ಪಾರ್ಫೈರ ಅನ್ನುವಂಥ ಶೈವಲವನ್ನು ನಾವೇನು ಮಾಡ್ತಾ ಇದ್ದಾವಪ್ಪ ಅಂದ್ರೆ ಸೊ ಪ್ರಮುಖವಾಗಿ ಅದನ್ನು ಮಸಾಲೆ ಪದಾರ್ಥ ಮತ್ತು ಸೂಪ್ಗಳ ತಯಾರಿಕೆಯಲ್ಲಿ ಏನಾಗೋದಿಂತ ಹೇಳಿದ್ರೆ ಬಳಕೆ ಇದೆ ಇನ್ನು ಇದಾದ ನಂತರ ಶೈವಲಗಳ ಮತ್ತಷ್ಟು ಉಪಯೋಗಗಳನ್ನ ನೋಡಿದ್ರೆ ಸೊ ಅದರಲ್ಲಿ ಪ್ರಮುಖವಾಗಿ ಕಂದು ಶೈವಲ ಇದೆ ಈ ಕಂದು ಶೈವಲಗಳನ್ನು ಅತಿ ಹೆಚ್ಚಾಗಿ ಏನು ಮಾಡದಪ್ಪ ಅಂದ್ರೆ ನೋಡಿ ಕಂದು ಶೈವಲಗಳನ್ನ ತೊಗೊಂಡು ಒಂದು ವಸ್ತು ರೆಡಿ ಇದೆ ಆ ವಸ್ತು ಯಾವುದಪ್ಪ ಅಂದ್ರೆ ಅಲ್ಜೀನ್ ಅನ್ನುವಂಥ ವಸ್ತು ನೆನ್ಪಿಟ್ಕೊಳ್ಳಿ ಈ ಅಲ್ಜೀನ್ ಅನ್ನುವಂಥ ವಸ್ತುವನ್ನ ಏನು ಮಾಡಿದ್ರೆ ಹೇಳ್ರಿ ಎರಡು ಕಡೆ ಮೀನ್ಸ್ ನಾವೇನು ಐಸ್ ಕ್ರೀಮ್ಗಳನ್ನ ತಿಂತ ಇದಾವಲ್ಲ ಆ ಐಸ್ ಕ್ರೀಮ್ಗಳ ತಯಾರಿಕೆಯಲ್ಲಿ ನೆಕ್ಸ್ಟಾ ಇಂಟ್ರೆಸ್ಟಿಂಗ್ ಫುಡ್ಡ ಚಾಕ್ಲೇಟ್ಗಳ ತಯಾರಿಕೆಯಲ್ಲಿ ರೈಟ್ ಸೊ ಚಾಕ್ಲೇಟ್ಗಳ ತಯಾರಿಕೆಯಲ್ಲಿ ಮತ್ತು ಐಸ್ ಕ್ರೀಮ್ಗಳ ತಯಾರಿಕೆಯಲ್ಲಿ ಅಲ್ಜಿನ್ ಅನ್ನುವಂಥ ಶೈವಲವನ್ನ ಏನು ಮಾಡ್ತಾರೆ ಹೇಳ್ರಿ ಬಳಕೆ ಮಾಡ್ತಾಯಿದ್ರು ಅಲ್ಜಿನ್ ಅನ್ನೋದೊಂದು ವಸ್ತು ಆ ವಸ್ತುವನ್ನು ಎದರಿಂದ ಪಡೆದಿರ್ತಾರೆ ಹೇಳ್ರಿ ಕಂದು ಶೈವಲಗಳಿಂದ ಏನು ಮಾಡಿರ್ತಾರೆ ಪಡೆದಿರ್ತಾರೆ ಅನ್ನೋದನ್ನು ನಾವು ಗಮನಿಸ್ತಾಯಿದ್ವಿ ಅಷ್ಟೆ ಅಲ್ಲ ಆದ್ಮೇಲೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗಾಗಿ ಈ ಬಾರಿ ಎಕ್ಸಾಮ್ಗೆ ಬರ್ಬೋದಾದಂಥ ಮೋಸ್ಟ್ ಟಾರ್ಗೆಟ್ ಪಾಯಿಂಟ ದಟ್ ಈಸ್ ದ ಕಾಲ್ಡ್ ಲ್ಯಾಮಿನೇರಿಯಾ ಅನ್ನುವಂಥ ಶೈವಾಲಯ ಇದೆ ಲ್ಯಾಮಿನೇರಿಯಾ ಶೈವಲ ನೋಡಿ ಲ್ಯಾಮಿನೇರಿಯಾ ಶೇವಲ ಇದೆ ಈ ಲ್ಯಾಮಿನೇರಿಯಾ ಅನ್ನುವಂಥ ಶೇವಲ ಏನಿದಪ್ಪ ಆ ಥರ ಇದನ್ನು ಪೊಟ್ಯಾಸಿಯಂ ಕ್ಲೋರೈಡ್ ಪೊಟ್ಯಾಸಿಯಂ ಕ್ಲೋರೈಡ್ ನೆಕ್ಸ್ಟ ಅಯೋಡಿನ್ ಪೊಟ್ಯಾಸಿಯಂ ಕ್ಲೋರೈಡ್ ಮತ್ತು ಅಯೋಡಿನ್ಗಳ ತಯಾರಿಕೆಯಲ್ಲಿ ಬಳಕೆ ಆಗ್ತಾ ಇದೆ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಲ್ಯಾಮಿನಿಯರಿ ಅನ್ನುವಂಥ ಶೇಬಲವನ್ನು ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಅಯೋಡಿನ್ಗಳ ತಯಾರಿಕೆಯಲ್ಲಿ ನಾವೇನು ಮಾಡಿದಪ್ಪ ಅಂದ್ರೆ ಸೊ ಬಳಕೆಯನ್ನು ಮಾಡ್ತಾ ಇದ್ದಾವೆ ಅಷ್ಟಾಲ ಆತ್ಮೀಯರೆ ಇನ್ನು ವಿಶೇಷವಾಗಿ ಈ ಶೈಬಲ್ಯಗಳೇನಾಗಿದ ಆ ಥರ ಸೊ ಕೆಲವೊಂದು ಜಲಚರ ಅಂದ್ರೆ ಆಹಾರಗಳಾಗಿ ಬಳಕೆ ಕೆಲವೊಂದು ಜಲಚರ ಪ್ರಾಣಿಗಳಿಗೆ ಪ್ರಾಣಿಗಳಿಗೇನೇ ಆಹಾರವಾಗಿ ಅಂದ್ರೆ ಬಳಕೆಗಿದಾವೆ ಜಲಚರ ಪ್ರಾಣಿಗಳಿಗೆ ಆಹಾರವಾಗಿ ಬಳಕೆ ಆಗ್ತಾ ಇದ್ದಾವೆ ಅಲ್ಲ ಕೆಲವೊಂದು ಶೇವಲಗಳನ್ನು ಸೇವನೆ ಮಾಡುವುದರಿಂದ ಅವುಗಳಲ್ಲಿ ವಿಟ್ಯಾಮಿನ್ ಬಿ ಏನಾಗ್ತಾಯಿದಪ ಅಂದ್ರೆ ಅವೈಲೇಬಲ್ ಇದೆ ನೆನ್ಪಿಟ್ಕೋರಿ ಇನ್ನು ಅಷ್ಟೇ ಯಾಕೆ ರೀ ಈ ಶೇವಲಗಳೆಲ್ಲ ಸತ್ತು ಅಂದರೆ ಏನಾಗ್ತದಪ್ಪ ಅಂದ್ರೆ ಅನ್ನುವಂಥ ಅನಿಲ ಬಿಡುಗಡೆ ಆಗ್ತಾಯಿದೆ ಸಮುದ್ರದಲ್ಲಿ ಇನ್ನು ಜೊತೆಗೆ ಇವು ಪ್ರಮುಖವಾಗಿ ಏನತ್ತಪ್ಪ ಅಂದ್ರೆ ನೆನ್ಪಿಟ್ಕೋರಿ ಮಾಲಿನ್ಯದ ಸೂಚಕಗಳಾಗಿವೆ ಜಲ ಮಾಲಿನ್ಯದ ಸೂಚಕಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ ನೆನ್ಪಿಟ್ಕೊರಿ ಯಾವ ಶೈವಲಗಳು ಜಲ ಮಾಲಿನ್ಯದ ಸೂಚಕಗಳಾಗಿ ಕೆಲಸವನ್ನು ಮಾಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದಾವೆ ಉದಾಹರಣೆ ಕಲ್ಲು ಹೂಗಳು ರೈಟ್ ಲಿಚ್ನೆಸ್ ಅಂತ ನಾವು ಕೈರ್ತಾ ಇದ್ದಾವೆ ಸೊ ಇವು ಜಲ ಮಾಲಿನ್ಯ ಆಗಿರ್ಬೋದು ಪರಿಸರ ಮಾಲಿನ್ಯದ ಸೂಚಕಗಳಾಗಿ ಏನಾಗೋದಪ್ಪ ಅಂದ್ರೆ ಸೊ ಬಳಕೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ ನೆನಪಿರಲಿ ಇದೇ ಏನಪ್ಪಾ ಅಂದರೆ ಶೇವಲಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿ ಅಂತ ನಾವು ಕರಿತಾ ಇದ್ದೇವೆ ನಿಮ್ಮ ಸ್ಟಡಿನೂ ಸಹಿತ ಇದೇ ರೀತಿ ಪಾಯಿಂಟ್ ಟು ಪಾಯಿಂಟ್ ಏನಾಗಿರಬೇಕು ಅಂದರೆ ಕ್ಲಾರಿಟಿ ಇರಬೇಕು ಜೊತೆಗೆ ಆ ಪಾಯಿಂಟ ನಿಮ್ಮ ತಲೆಯಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅಂದಾಗ ನೀವು ಮಾಡಿದ ಸ್ಟಡಿ ಓದಿದ್ದು ಸಹಿತ ಏನಾಗ್ತದೆ ಇದೆ ಆಗ್ತಾಯಿದೆ ನೆನ್ಪಿಟ್ಕೊರಿ ರಾತ್ರಿ ಎಬ್ಸಿದಾಗೂ ಸಹಿತ ನಿಮ್ಗೆ ನೆನ್ಪು ಬರಬೇಕ್ರಿ ಓ ಇದ ಉತ್ತರ ತಂದು ರೈಟ್ ಸೊ ಆ ರೀತಿ ನೀವು ರೆಡಿ ಆಗಿದ್ದರೆ ಖಂಡಿತ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಸಕ್ಸಸ್ ಪಡೆಯೋದು ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೇನೆ ಸೊ ಇದೇ ರೀತಿ ಸ್ಟಡಿ ಮಾಡ್ತಾಯಿರಿ ಅನ್ನ ಅಕಾಡೆಮಿಯಲ್ಲೂ ಸಹಿತ ಪ್ಲಸ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ ತಾವು ಸಹಿತ ನೋಡ್ಬೋದು ಅದಂತ ಹೇಳ್ತಾ ಇದ್ದೀನಿ ಒಟ್ಟಾರೆ ಏನೇ ಮಾಡಿ ಸ್ಟಡಿ ಮಾಡೋದನ್ನು ನಿಲ್ಸಕ್ಕೆ ಹೋಗಬೇಡಿ ಪ್ರತಿ ವಾರಕ್ಕೆ ಒಂದೊಂದು ಏನು ಮಾಡ್ರಿ ಅಂದರೆ ಇಂತಿಷ್ಟು ಕಾನ್ಸೆಪ್ಟ್ಗಳನ್ನ ಹಾಕೋರಿ ಅದ್ರ ಮೂಲಕ ಏನು ಮಾಡ್ರಿ ಅಂದ್ರೆ ನಿಮ್ಮ ಸ್ಟಡಿಯನ್ನು ಹಾರ್ಡ್ ಮಾಡ್ರಿ ನೆನ್ಪಿಟ್ಕೊರಿ ಓಕೆ ಸೊ ಇದೇ ಇವತ್ತಿನ ವಿಶೇಷವಾದಂಥ ಕ್ಲಾಸ್ ಅಂತ ಹೇಳ್ತಾ ಆತ್ಮೇಲೆ ತಮಗೆಲ್ಲರಿಗೂ ಒಳ್ಳೇದಾಗಲಿ ನೀವು ಮಾಡ್ತಕ್ಕಂಥ ಸ್ಟಡಿ ನಿಮ್ಮ ಜೀವನಕ್ಕೆ ದಾರಿದೀಪ ಆಗಲಿ ಅನ್ನೋದೇ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆಲ್ಲರಿಗೂ ಹಾರೈಸುತ್ತಾ ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ನೀವು ಸಬ್ಸ್ಕ್ರೈಬ್ ಪಡ್ಕೊಳ್ಳಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಸಹಿತ ಏನು ಅಂದ್ರೆ ಶೇರ್ ಮಾಡೋದನ್ನು ಮರಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಗಿಸೋಣ ಒಳ್ಳೇದಾಗಲಿ ನಾಳೆ ಭೇಟಿಯಾಗೋಣ ಮುಂದೆ ಎರಡನೇ ಕಾನ್ಸೆಪ್ಟ್ ಜೊತೆಗೆ ಪಕ್ಕಾ ಬರ್ತಕ್ಕಂಥ ಎಕ್ಸಾಮ್ ಪ್ರಶ್ನೆ ಕಾನ್ಸೆಪ್ಟ್ ಕ್ಲಿಯರ್ ಸೆಷನ್ನಲ್ಲಿ ಓಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್